ಕೆರೆ ಕಟ್ಟೆಯಲ್ಲಿರುವ ದೊಡ್ಡ ಮರದ ಕೆಳಗೆ ಪ್ರಸಾದ್ 5 ಕೆಜಿಗಳ ಎಲೆಕ್ಟ್ರಾನಿಕ್ ಮಿಷನ್ ಇಟ್ಟುಕೊಂಡು ದೊಡ್ಡ ಕಲ್ಲು ಮೇಲೆ ಕೂತಿರ್ತಾನೆ. ಒಂದು ಗುಪ್ಪೆಯಾಗಿ ತಂಗೇಡು ಹೂವು ರಾಶಿಯಾಗಿರುತ್ತದೆ, ಮತ್ತೊಂದು ಗುಪ್ಪೆಯಲ್ಲಿ ಗುನುಗು ಹೂವ ಇರುತ್ತದೆ. ಆಗಲೇ ಶಾರದ ಒಂದು ತಂಗೇಡು ಹೂವ ಇರುವ ಬುಟ್ಟಿಯನ್ನು ತಲೆ ಮೇಲೆ ಇಟ್ಕೊಂಡು ಆ ಮರದ ಹತ್ರಕ್ಕೆ ಬಂದು ತಂಗೇಡು ಹೂವಿನ ರಾಶಿಯಲ್ಲಿ ಸುರಿಯುತ್ತಾಳೆ. ಶಾರದ, ಸೊಸೆ ಹೊಲದ ಹತ್ರ ಇದ್ದು ಕೂಲಿಯವರನ್ನ ನೋಡ್ಕೋತಾಳೆ ಹೊರತು ನೀನು ಇಲ್ಲಿ ಇರಬಾರ್ದ. ಈ ಹೂವನ್ನ 5 ಕೆಜಿ ಹಾಗೆ ಕವರಲ್ಲಿ ಕಟ್ಟಿಟ್ರೆ ಒಂದು ಕೆಲಸವಾಗುತ್ತಲ್ಲ. ಯಾಕೆ ಅಷ್ಟು ಗಾಬರಿ ಮಾಡ್ತಾ ಇದ್ದೀರಾ? ಸೊಸೆ ಬರುವವರೆಗೂ ನಿಂತ್ಕೊಳ್ಳಿ. ಈ ಲೆಕ್ಕವೆಲ್ಲ ನನಗೆ ಗೊತ್ತಿಲ್ಲ, ನಿಮಗೆ ಸರಿಯಾಗಿ ಅರ್ಥನೂ ಆಗಲ್ಲ. ಎಲ್ಲ ನಮ್ಮ ಸೊಸೆ ನೋಡ್ಕೋತಾಳೆ, ನೀವು ಆವೇಶ ಪಡಬೇಡಿ. ಎಲ್ಲ ಅವಳೆ ನೋಡ್ಕೋತಾಳಲ್ಲ. ಆವೇಶ ಅಲ್ಲ ಶಾರದ, ಆಕಾಶದ ಕಡೆ ನೋಡಿ ಮಾತಾಡು. ಕಪ್ಪನೆಯ ಮೇಘಗಳು ಎಷ್ಟು ಭಯಂಕರವಾಗಿದೆಯೋ ಆಗ ಅರ್ಥವಾಗುತ್ತೆ ನಿಂಗೆ. ಯಾವ ಕ್ಷಣದಲ್ಲಾದ್ರೂ ಮಳೆ ಬೀಳೋ ಹಾಗಿದೆ. ಇದನ್ನ ಹೀಗೆ ಇಟ್ಟು ನೋಡ್ತಾ ಇರೋದ್ರಿಂದ ನಾವೇ ನಷ್ಟ ಹೋಗ್ತೀವಿ ಎಂದು ಹೇಳುತ್ತಲೇ ಶಾರದ ಆಕಾಶದ ಕಡೆ ನೋಡುತ್ತಾಳೆ. ಕಪ್ಪನೆಯ ಮೇಘಗಳು ಭಯಂಕರವಾಗಿ ಕಾಣಿಸುತ್ತೆ. ಗಟ್ಟಿಯಾಗಿ ಒಂದು ಮಿಂಚು ಕೂಡ ಮಿಂಚುತ್ತೆ. ಶಾರದಳಿಗೆ ಭಯವಾಗುತ್ತೆ. ಆಕಾಶನ ನೋಡ್ತಾ ಇದ್ರೆ ನೀವು ಹೇಳಿದ ಹಾಗೆ ನಡೆಯೋ ಹಾಗಿದೆ. ನಾನು ಹೋಗಿ ಸೊಸೆನ ಕಳಿಸ್ತೀನಿ. ಸೊಸೆ ಹೇಳಿದ ಹಾಗೆ ತೂಕ ಹಾಕಿ ಕವರ್ಸ್ನ ತಕ್ಷಣ ಪ್ಯಾಕ್ ಮಾಡಿಬಿಡಿ. ಸರಿ ಶಾರದ, ನೀನು ಹೇಳಿದ ಹಾಗೆ ಮಾಡ್ತೀನಿ, ಹೊರತು ಮೊದಲು ನಮ್ಮ ಸೊಸೆನ ಇಲ್ಲಿಗೆ ಬಾ ಅಂತ ಹೇಳು. ತೂಕ ಹಾಕಿ ಮಗನ ಕೈಯಲ್ಲಿ ಎತ್ತಿನ ಗಾಡಿಯಲ್ಲಿ ಹಾಕಿ ಮಾರ್ಕೆಟ್ಗೆ ಕಳಿಸ್ತೀನಿ, ಈಗಲೇ ಹೋಗಿ ಕಳಿಸ್ತೀನಿ ಎಂದು ಶಾರದ ಅಲ್ಲಿಂದ ಹೊರಟು ಗುನುಗು ಹೂವಿನ ತೋಟದಲ್ಲಿರುವ ಸೊಸೆ ಅನಾಮಿಕಳ ಹತ್ರ ಬರ್ತಾಳೆ. ಅನಾಮಿಕ ಗುನುಗು ಹೂವನ್ನು ಕೊಯ್ದು ಬುಟ್ಟಿಯಲ್ಲೇ ಹಾಕ್ತಾ ಇರ್ತಾಳೆ. ಅತ್ತೆ, ತಂಗಿಯಡು ಹೂವ ಕೊಯ್ದು ಆಗೋಯ್ತಾ? ಸ್ವಲ್ಪನೇ ಇದೆ ಸೊಸೆ, ಆ ಮಿಕ್ಕ ಹೂಗಳು ಕೂಡ ಕೊಯ್ಕೊಂಬರ್ತೀನಿ. ನೀನು ಮರದ ಹತ್ರ ಹೋಗು. ಇದುವರೆಗೂ ಕೊಯ್ದ ತಂಗಿಡು ಹೂವನ್ನ ಗುನುಗು ಹೂವನ್ನ ತೂಕ ಹಾಕಿ ಕಟ್ಬಿಡು. ಆಕಾಶ ಎಲ್ಲ ಕಪ್ಪಾಗಿ ಬದಲಾಗಿ ಹೋಗಿದೆ, ನೋಡ್ತಾ ಇದ್ರೆ ಮಳೆ ಬರೋ ಆಗಿದೆ ಸೊಸೆ ಎಂದು ಶಾರದ ಹೇಳುತ್ತಲೇ ಅನಾಮಿಕ ಆಕಾಶದ ಕಡೆ ನೋಡುತ್ತಾಳೆ. ಕಪ್ಪನೆಯ ಮೇಘಗಳು ಕಾಣಿಸುತ್ತೆ. ಅನಾಮಿಕಳಿಗೆ ಕೂಡ ಭಯವಾಗುತ್ತೆ. ಅಯ್ಯೋ, ಕೆಲಸದಲ್ಲಿ ಬಿದ್ದು ಆಕಾಶನ ಗಮನಿಸ್ಲಿಲ್ಲ ಅತ್ತೆ. ನಾನು ಈಗಲೇ ಹೋಗಿ ಆ ಹೂವನ್ನ ತೂಕ ಹಾಕ್ತೀನಿ, ನೀವು ಮಿಕ್ಕ ಹೂವನ್ನ ಕೊಯ್ಕೊಂಡು ಬನ್ನಿ. ಹಾಗೆ ಸೊಸೆ ಎಂದು ಶಾರದ ಹೇಳುತ್ತಲೇ ತಕ್ಷಣ ಅನಾಮಿಕ ಗುನುಗು ಹೂವಿನ ಬುಟ್ಟಿಯನ್ನು ನೆತ್ತಿ ಮೇಲೆ ಇಟ್ಕೊಂಡು ಮರದ ಹತ್ರಕ್ಕೆ ಬರ್ತಾಳೆ. ಅಲ್ಲಿ ಗುಪ್ಪೆಯಾಗಿ ಬಿದ್ದ ಗುನುಗು ಹೂವಿನ ರಾಶಿಯಲ್ಲಿ ಹಾಕುತ್ತಾಳೆ. ಸೊಸೆ, ಇನ್ನು ತೂಕ ಹಾಕೋಣ ತಾಯಿ, ಯಾವ ಕ್ಷಣದಲ್ಲಾದ್ರೂ ಮಳೆ ಬೀಳೋ ಆಗಿದೆ. ಹಾಗೆ ಮಾವಯ್ಯ, ತೂಕ ಹಾಕಿಬಿಡೋಣ, ನೀವು ಕವರ್ಸ್ನ ಸಿದ್ಧ ಮಾಡಿ. ಎಲ್ಲ ಸಿದ್ಧವಾಗಿ ಇದೆ ಕಣೆ ಸೊಸೆ ಎಂದು ಹೇಳಿ ಮಿಷಿನ್ ಹತ್ರ ಇರುವ ಕವರ್ ಅನ್ನು ತೋರಿಸುತ್ತಾನೆ. ಅನಾಮಿಕ 5 ಕೆಜಿಗಳ ಹಾಗೆ ತೂಕ ಹಾಕಿ ಒಂದೊಂದು ಕವರಲ್ಲಿ ತಂಗೇಡು ಹೂವ ಕಟ್ಟುತ್ತಾಳೆ. ಅದು ತೂಕ ಹಾಕುವುದು ಆದ ನಂತರ ಮತ್ತಷ್ಟು ಕವರಲ್ಲಿ ಗುನುಗು ಹೂವನ್ನ ಕಟ್ಟುತ್ತಾಳೆ. ಹಾಗೆ ತಂಗೇಡು ಹೂವು ಗುನುಗು ಹೂವು ತೂಕ ಹಾಕಿ ಕಟ್ಟುತ್ತಾ ಇದ್ದರೆ ರಮೇಶ್ ಎತ್ತಿನ ಗಾಡಿಯನ್ನು ತಳ್ಳಿಕೊಂಡು ಅಲ್ಲಿಗೆ ಬರುತ್ತಾನೆ. ಅನಾಮಿಕ, ತೂಕ ಹಾಕೋದು ಆಗೋಯ್ತಾ? ಆಗೋಯ್ತು ಬಾಬಾ. ಈಗ ಅತ್ತೆ ಇನ್ನು ತಂಗೇಡು ಹೂವನ್ನ ಕೊಯ್ಕೊಂಬರ್ತಾ ಇದ್ದಾರೆ, ಅದನ್ ಕೂಡ ತೂಕ ಹಾಕಿ ಕಟ್ಬಿಡ್ತೀನಿ. ಆಗ ಅವೆಲ್ಲ ಸೇರ್ಕೊಂಡು ಮಾರ್ಕೆಟ್ಗೆ ತಗೊಂಡು ಹೋಗಿ ಯಾರು ಹೆಚ್ಚಿನ ರೇಟ್ ಕೊಡ್ತಾರೋ ಅವ್ರಿಗೆ ಮಾರು. ಹಾಗೆ ಎಲ್ಲವೂ ಮಾರಾಟವಾದ ಮೇಲೆ ಮನೆಗೆ ಬಾ. ಸರಿ ಅನಾಮಿಕ, ಇಷ್ಟರಲ್ಲಿ ತೂಕ ಹಾಕಿ ಕಟ್ಟಿದ ಕವರ್ಸ್ನ ಬಂಡಿಲಿ ಹಾಕೋತೀನಿ ಬಿಡು ಎಂದು ಹೇಳಿ ಗಾಡಿ ಇಳಿಯುತ್ತಾನೆ. ಅನಾಮಿಕ ತಿರುಗಿ ಬುಟ್ಟಿ ಹಿಡಿದುಕೊಂಡು ತಂಗೇಡು ಹೂವಿನ ತೋಟದಲ್ಲಿ ತಂಗೇಡು ಹೂವು ಕೊಯ್ತಾ ಇರುವ ಶಾರದಳ ಹತ್ರಕ್ಕೆ ಬರ್ತಾಳೆ. ಅತ್ತೆ, ತಂಗೇಡು ಹೂವಿನ ಬುಟ್ಟಿ ತುಂಬೋಯ್ತಾ? ಇಲ್ಲ ಸೊಸೆ, ಆದ್ರೂ ನಾವು ಈ ಹೂವನ್ನ ಮಾರೋದ್ ಬೇಡ. ನಾವು ಕೂಡ ನಾಳೆಯಿಂದ ಬದುಕಮ್ಮ ಮಾಡ್ಕೋಬೇಕಲ್ಲ, ಮತ್ತೆ ನಮ ಕೂಡ ಹೂವ ಬೇಕಲ್ವಾ ಅನಾಮಿಕ? ಹೌದಲ್ವಾ ಅತ್ತೆ, ನಾನು ತೂಕ ಹಾಕುವ ಹಡಾವುಡಿನಲ್ಲಿ ಬಿದ್ದು ನಾಳೆಯಿಂದ ಬದುಕಮ್ಮನ ಸಂಭ್ರಮ ಅನ್ನೋ ವಿಷಯನೇ ಮರ್ತೋದೆ. ಈಗಾದ್ರೂ ನೆನ್ಪಿಗೆ ಬಂತಲ್ಲ ಸೊಸೆ, ಹುಡುಗನ ಹತ್ರ ಹೋಗಿ ತೂಕ ಹಾಕಿದ ಹೂವನ್ನ ತಗೊಂಡು ಹೋಗಿ ಮಾರ್ಕೆಟಲ್ಲಿ ಮಾರ್ಕೊಂಬ ಅಂತ ಹೇಳು ತಾಯಿ. ಈಗಲೇ ಹೋಗಿ ಹೇಳ್ತೀನಿ ಅತ್ತೆ ಎಂದು ಹೇಳಿ ಅನಾಮಿಕ ತಿರುಗಿ ರಮೇಶನ ಹತ್ರಕ್ಕೆ ಬರ್ತಾಳೆ. ಖಾಲಿ ಕೈಯಿಂದ ಬಂದೇನೆ ಅನಾಮಿಕ, ತಂಗೇಡು ಹೂವ ತಗೊಂಬರ್ತೀನಿ ಅಂತ ಹೇಳಿದೆಯಲ್ಲ. ತಂಗೇಡು ಹೂವಲ್ಲಿ? ಆ ಹೂವು ನಮಗೆ ಬೇಕು ರೀ, ನಾಳೆಯಿಂದ ಬದುಕಮ್ಮ ಸಂಭ್ರಮ ಅಲ್ವಾ, ನಾವು ಬದುಕಮ್ಮ ಮಾಡ್ಕೊಳ್ಳೋದಕ್ಕೆ ಹೂವು ಬೇಕಲ್ವಾ, ಅದಕ್ಕೆ ಆ ಹೂವನ್ನ ಹಾಗೆ ಇಟ್ಕೊಂಡಿದೀವಿ. ಸರಿ ಬಿಡು, ಮಿಕ್ಕ ಹೂವನ್ನ ತಗೊಂಡು ನೀವು ಮನೆಗೆ ಹೋಗಿ ನಾನು ಈ ಹೂ ತಗೊಂಡೋಗಿ ಮಾರ್ಕೆಟಲ್ಲಿ ಮಾರಿ ಬರ್ತೀನಿ. ಆ ದುಡ್ಡಿನಿಂದ ಬದುಕಮ್ಮ ಹಬ್ಬಕ್ಕೆ ನಾವು ಬಟ್ಟೆ ತಗೊಳ್ಳೋಣ, ಮನೆಗೆ ಬೇಕಾದ ಸಾಮಾನ್ ಕೂಡ ತರೋಣ. ಸರಿ ಬಾವಾ, ನೀವು ಈ ಹೂವನ್ನ ತಗೊಂಡು ಮಾರ್ಕೆಟ್ಗೆ ಹೋಗಿ. ಹಾಗೆ ಅನಾಮಿಕ ಎಂದು ಹೇಳಿ ಹೂವಿರುವ ಎತ್ತಿನ ಗಾಡಿಯನ್ನು ತೆಗೆದುಕೊಂಡು ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅನಾಮಿಕ, ಶಾರದ, ಪ್ರಸಾದ್ ಮೂವರು ತಂಗೇಡು ಹೂವು ಗುನುಗು ಹೂಗಳು ಇರುವ ಬುಟ್ಟಿಯನ್ನು ನೆತ್ತಿ ಮೇಲೆ ಇಟ್ಕೊಂಡು ಕೆರೆ ಕಟ್ಟೆಯಿಂದ ನಡೆದುಕೊಳ್ಳುತ್ತಾ ಮನೆಯ ಕಡೆ ಹೋಗುತ್ತಾ ಇರುತ್ತಾರೆ. ಮನೆ ಹತ್ತಿರ ಮಕ್ಕಳು ಹರೀಶ್ ಭವ್ಯರು ಆಡಿಕೊಳ್ತಾ ಇರುವಾಗ ಶಾರದಾ ಪ್ರಸಾದರು ಮನೆಗೆ ಬರುತ್ತಾರೆ. ಅಜ್ಜಿ, ಮಮ್ಮಿ ಡ್ಯಾಡಿ ಎಲ್ಲಿ? ಅಜ್ಜಿ, ಮಮ್ಮಿ ನಿನ್ ಜೊತೆ ಬರ್ಲಿಲ್ವಾ? ಹೊಲದಿಂದ ನಮಗಾಗಿ ಸೀತಾಫಲ ತಗೊಂಡ್ಬರ್ತೀನಿ ಅಂತ ಹೇಳಿದ್ರು.
ನಿಜ ಹೇಳ್ಬೇಕು ಅಂದ್ರೆ ನಿಮ್ ಮಮ್ಮಿ ಅದಕ್ಕಾಗಿ ಹೋಗಿದೆ ತಾಯಿ. ಮನೆ ಒಳಗೆ ಬನ್ನಿ, ಇಬ್ರಿಗೂ ಅನ್ನ ತಿನ್ನಿಸ್ತೀನಿ. ಈಗ ಅನ್ನ ತಿಂದ್ರೆ ಮಮ್ಮಿ ತಗೊಂಡ್ಬರುವ ಸೀತಾಫಲನ ಹೆಚ್ಚಾಗಿ ತಿನ್ನಲಾರೆ ಅಜ್ಜಿ. ಅದಕ್ಕೆ ನಮ್ಗೆ ಅನ್ನ ಬೇಡ, ಬೇಕಿದ್ರೆ ತಂಗಿಗೆ ತಿನ್ಸು. ಅಮ್ಮ ಅಣ್ಣಯ್ಯ, ಅನ್ನ ತಿಂದು ನನ್ನ ಹೊಟ್ಟೆ ತುಂಬುತ್ತೆ, ಆದ್ರಿಂದ ನಾನು ಎರಡು ಮೂರು ಹಣ್ಣನ್ನೇ ತಿಂತೀನಿ. ಖಾಲಿ ಹೊಟ್ಟೆಯಿಂದಿರುವ ನೀನು ಹೆಚ್ಚು ಹಣ್ಣನ್ನು ತಿನ್ಬೋದು. ಅಷ್ಟೇ ಅಲ್ವಾ ನಿನ್ನ ಪ್ಲಾನು? ಅಂದ್ರೆ ನನಗೆ ಕೂಡ ಅನ್ನ ಬೇಡ ಅಜ್ಜಿ, ನಾನು ಕೂಡ ಮಮ್ಮಿ ತಗೊಂಡ್ಬರುವ ಸೀತಾಫಲನೇ ತಿಂತೀನಿ. ಸರಿ ಕಣ್ರು, ನಿಮ್ಮಿಷ್ಟ ಎಂದು ಹೇಳಿ ಶಾರದಾ ಮನೆಯೊಳಗೆ ಹೋಗುತ್ತಾಳೆ. ಹರೀಶ್ ಪ್ರಸಾದ್ ನನ್ನು ಹಿಡಿದುಕೊಂಡು, ತಾತಯ್ಯ ಮಮ್ಮಿ ಬರುವವರೆಗೂ ಆಟ ಆಡೋಣ ಬಾ. ಆಗ್ತಾ ಇಲ್ಲ ಕಣ ಮೊಮ್ಮಗನೆ, ಈ ದಿನ ತೋಟದ ಹತ್ರ ಕೆಲಸ ತುಂಬಾ ಇತ್ತು, ಬೇಕು ಅಂದ್ರೆ ನಾಳೆ ಆಡ್ಕೊಳ್ಳೋಣ, ಈಗ ಮಾತ್ರ ನನಗೆ ಕಷ್ಟ ಕೊಡಬೇಡಿ. ಸರಿ ತಾತಯ್ಯ, ನೀನಷ್ಟು ದುಃಖದಿಂದ ಹೇಳ್ತಾ ಇದ್ರೆ ನನಗೆ ಪಾಪ ಅನ್ಸುತ್ತೆ. ನೀನು ಹೇಳಿದ ಹಾಗೆ ನಾಳೆ ಆಡ್ಕೊಳ್ಳೋಣ ತಾತಯ್ಯ. ಹೋಗಿ ಮಂಚದಲ್ಲಿ ಮಲ್ಕೋ, ನಾನು ತಂಗಿ ಆಡ್ಕೋತೀವಿ. ಬಾ ತಂಗಿ. ಹೌದು ಅಣ್ಣಯ್ಯ, ಬಾ ನಾವು ಹೋಗಿ ಆಡ್ಕೊಳ್ಳೋಣ ಎಂದು ಹರೀಶ್ ಭವ್ಯ ಇಬ್ಬರು ಆಡಿಕೊಳ್ಳಲಿಕ್ಕೆ ಹೋಗುತ್ತಾರೆ. ಪ್ರಸಾದ್ ಶಾರದ ಇಬ್ಬರು ಮನೆಯೊಳಗಿರುವ ಮಂಚದಲ್ಲಿ ಕೂತ್ಕೊಂಡು ವಿಶ್ರಾಂತಿ ತಗೋತಾ ಇರ್ತಾರೆ. ಅನಾಮಿಕಾ, ನಮ್ಮ ಮನೆಗೆ ಸೊಸೆಯಾಗಿ ಬರೋದು ನಮ್ಮ ಅದೃಷ್ಟ ಅಲ್ವೇನಯ್ಯ? ಹೌದು ಶಾರದ, ನಾವು ಎರಡು ಹೊತ್ತು ಅನ್ನ ತಿಂತಾ ಇದ್ದೀವಿ, ಇಲ್ಲ ಅಂದ್ರೆ ನಿಜಕ್ಕೆ ಮೊದಲೇ ಬಡತನ. ಅನಾಮಿಕಾ ನಮ್ಮನೆಗೆ ಸೊಸೆಯಾಗಿ ಬಾರದೇ ಇದ್ರೆ ಇನ್ನೂ ದಾರುಣವಾದ ಬಡತನದಲ್ಲಿ ಇರ್ತಾ ಇದ್ವಿ. ನಮ್ಮ ಸೊಸೆ ಅನಾಮಿಕ ಕೊಟ್ಟ ಆಲೋಚನೆ ಈ ವರ್ಷ ನಮ್ಮ ಮನೆಯಲ್ಲಿ ಬದುಕಮ್ಮ ಹಬ್ಬನ ಬ್ರಹ್ಮಾಂಡವಾಗಿ ನಡೆಸಿಕೊಳ್ಳುವ ಹಾಗಾಯ್ತು. ತಂಗೇಡು ಹೂವ, ಗುನುಗು ಹೂವ ತೋಟದಲ್ಲಿ ಹಾಕೋಣ ಅಂತ ಅನಾಮಿಕ ಹೇಳಿದ್ಲು. ಕೆಲಸಕ್ಕೆ ಬಾರದ ನಮ್ಮ ಹೊಲದಲ್ಲಿ ಹಾಕಿದ್ಲು, ಅದು ಇವಾಗ ನಮಗೆ ಚೆನ್ನಾಗಿ ಬಂದು ಮಾರ್ಕೊಳ್ಳೋದಕ್ಕೆ ಕೆಲ್ಸಕ್ಕೆ ಬರ್ತಾ ಇದೆ. ಹೌದು ಶಾರದ, ಈ ಹಬ್ಬಕ್ಕಾಗೂ ನಾವೆಲ್ಲರೂ ಹೊಸ ಬಟ್ಟೆ ಹಾಕೊಳ್ಳೋಣ, ಇದ್ದುದ್ರಲ್ಲೇ ಸಂತೋಷವಾಗಿರೋಣ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಸೊಸೆ ಅನಾಮಿಕ ಒಂದು ಬುಟ್ಟಿ ತುಂಬಾ ಸೀತಾಫಲವನ್ನು ತೆಗೆದುಕೊಂಡು ಮನೆಗೆ ಬರುತ್ತಾಳೆ. ಅವಳ ಜೊತೆ ಹರೀಶ್ ಭವ್ಯರು ಕೂಡ ಮನೆಯೊಳಗೆ ಬರುತ್ತಾರೆ. ಅನಾಮಿಕ ಸೀತಾಫಲಗಳ ಬುಟ್ಟಿಯನ್ನು ಕೆಳಗೆ ಇಡುತ್ತಾಳೆ. ಮಕ್ಕಳು ಆ ಸೀತಾಫಲದ ಬುಟ್ಟಿ ಹತ್ರ ಕೂತ್ಕೊಂಡು ಸಂತೋಷದಿಂದ ಚಕಚಕ ಅಂತ ಸೀತಾಫಲ ಹಣ್ಣನ್ನು ತಿಂತಾ ಇರ್ತಾರೆ. ಅತ್ತೆ ಮಾವಯ್ಯ, ಮಕ್ಕಳನ್ನು ಸ್ವಲ್ಪ ನೋಡ್ಕೋತಾ ಇರಿ, ನಾನು ಹೋಗಿ ಅಡುಗೆ ಮಾಡ್ತೀನಿ ಎಂದು ಅನಾಮಿಕ ಒಲೆ ಹತ್ರ ಹೋಗಿ ಅಡುಗೆ ಮಾಡ್ತಾ ಇರ್ತಾಳೆ. ಸ್ವಲ್ಪ ಸಮಯ ಕಳೆದ ನಂತರ ರಮೇಶ್ ಎತ್ತಿನ ಗಾಡಿ ಜೊತೆ ಮನೆಗೆ ಬರುತ್ತಾನೆ. ಅನಾಮಿಕಳನ್ನು ಕರೆದು ದುಡ್ಡು ಕೊಡುತ್ತಾನೆ. ನನಗೆ ತುಂಬಾ ಸಂತೋಷವಾಗಿದೆ, ನಾಳೆಯಿಂದ ನಾವು ಬದುಕಮ್ಮ ಸಂಭ್ರಮನ ಎಷ್ಟೋ ಸಂತೋಷದಿಂದ ಮಾಡ್ಕೋತೀವಿ ಎಂದು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ. ಹಾಗೆ ದಿನ ಕಳೆದು ಹೋಗುತ್ತದೆ. ಮಾರನೇ ದಿನ ಬದುಕಮ್ಮ ಹಬ್ಬ ಶುರುವಾಗುತ್ತದೆ. ಶಾರದಾಳ ಕುಟುಂಬವೆಲ್ಲ ಇದ್ದುದ್ರಲ್ಲಿ ಹೊಸ ಬಟ್ಟೆ ಹಾಕುತ್ತಾರೆ. ಮನೆಯ ಜಗಲಿ ಮೇಲೆ ಕೂತ್ಕೊಂಡು ಶಾರದಾ ಒಂದು ಬದುಕಮ್ಮನನ್ನು ಮಾಡುತ್ತಾಳೆ. ಅನಾಮಿಕ ಭವ್ಯ ಇಬ್ಬರು ಸೇರಿ ಮನೆಯೊಳಗೆ ಕೂತ್ಕೊಂಡು ಒಂದು ಚಿಕ್ಕ ಬದುಕಮ್ಮನನ್ನು ಒಂದು ದೊಡ್ಡ ಬದುಕಮ್ಮನನ್ನು ಮಾಡ್ತಾ ಇರ್ತಾರೆ. ಮಮ್ಮಿ, ನಮ್ಮ ಫ್ರೆಂಡ್ ಕೀರ್ತಿ ಅವರು ದುಡ್ಡಿರುವವರು ಅಲ್ವಾ? ಆಕೆ ನನ್ನ ಜೊತೆ, ನಾವು ರಿಚ್ ಅವರಲ್ವಾ, ನಾವು ಬಹಳ ಗ್ರ್ಯಾಂಡ್ ಆಗಿ ಬದುಕಮ್ಮನ ಆಡ್ಕೋತೀವಿ ಅಂತ ಹೇಳಿದ್ಲು. ನಿಜಕ್ಕೂ ಗ್ರ್ಯಾಂಡ್ ಬದುಕಮ್ಮ ಅಂದ್ರೆ ಏನು ಮಮ್ಮಿ? ಇಲ್ಲಿ ನೋಡು ತಾಯಿ, ಬದುಕಮ್ಮ ಒಬ್ಬಳೆ, ನಮ್ಮಂತಹ ಬಡವರು ಮಾಡಿದ್ರು ಕೀರ್ತಿ ತರ ದುಡ್ಡಿರುವವರು ಮಾಡಿದ್ರು ಒಂದೇ ತರದಲ್ಲಿ ಮಾಡ್ಬೇಕು. ಈ ತಂಗೇಡು ಹೂವಿನಿಂದ ಈ ಗುನುಗು ಹೂವಿನಿಂದಲೇ ಮಾಡ್ಬೇಕು. ಅಷ್ಟೇ ತಾಯಿ, ಹೂಗಳಲ್ಲಿ ರಿಚ್ ಹೂವ ಇರೋದಿಲ್ಲ. ಯಾರಾದ್ರೂ ಬದುಕಮ್ಮನ ಹಬ್ಬವನ್ನ ನಮ್ಮ ಹಾಗೆ ಮಾಡ್ಕೋಬೇಕು ತಾಯಿ, ಅಷ್ಟೇ ಎಂದು ಅನಾಮಿಕ ಹೇಳುತ್ತಾ ಇರುವಾಗ ಜಗಲಿ ಮೇಲೆ ಬದುಕಮ್ಮ ಮಾಡುತ್ತಾ ಇರುವ ಶಾರದ ಕೇಳಿ ಹೀಗನ್ನುತ್ತಾಳೆ. ತುಂಬಾ ಚೆನ್ನಾಗಿ ಹೇಳಿದೆ ಸೊಸೆ, ಬದುಕಮ್ಮ ಅಂದ್ರೆ ದೇವತೆ. ಈ ದೇವತೆಯ ಪ್ರತ್ಯೇಕತೆ ಹೂವ. ಎಲ್ಲ ತರದ ಹೂವಿನಿಂದಲೇ ಬದುಕಮ್ಮನನ್ನ ಪೂಜಿಸುತ್ತಾರೆ. ಹೀಗೆ ದಿನವೂ ಸಾಯಂಕಾಲ ಹೆಂಗಸರೆಲ್ಲರೂ ಹೊಸ ಹೊಸ ಸೀರೆಗಳು ಒಡವೆಗಳು ಹಾಕಿಕೊಂಡು ಕೆರೆ ಕಟ್ಟೆ ಹತ್ರ ಸೇರ್ಕೊಂಡು ಹಾಡಿನಿಂದ ಬದುಕಮ್ಮನನ್ನ ಆಡ್ತಾರೆ. ಈ ದಿನ ನಾವು ಕೂಡ ಎಲ್ರೂ ಕೆರೆ ಕಟ್ಟೆಗೆ ಹೋಗಿ ಆಡ್ತಾ ಇದ್ದೀವ ಅಜ್ಜಿ. ಹೌದು ತಾಯಿ. ಸೊಸೆ, ನೀನು ಮೊಮ್ಮಗಳು ಬದುಕಮ್ಮ ಮಾಡಿದಾಗಿದ್ರೆ ತಗೊಂಬನ್ನಿ, ನಾವು ಬದುಕಮ್ಮ ಆಡೋಣ. ಸೊಸೆ ಬರ್ತಾ ಇದ್ದೀವಿ ಅತ್ತೆ ಎಂದು ಅನಾಮಿಕ ಭವ್ಯ ಮಾಡಿದ ಬದುಕಮ್ಮನನ್ನು ತೆಗೆದುಕೊಂಡು ಹೊರಗಿರುವ ಶಾರದಾಳ ಹತ್ರಕ್ಕೆ ಬರ್ತಾರೆ. ಶಾರದ, ಅನಾಮಿಕ, ಭವ್ಯ ಮೂವರು ಬದುಕಮ್ಮನನ್ನು ಹಿಡಿದುಕೊಂಡು ಕೆರೆ ಕಟ್ಟೆ ಹತ್ರ ಬರ್ತಾರೆ. ಹಾಡು ಹಾಡುತ್ತಾ ಬದುಕಮ್ಮ ಆಡ್ತಾ ಇರ್ತಾರೆ. ಹಾಗೆ ಊರಿನವರೆಲ್ಲ ಸೇರಿ ಕೆರೆ ಕಟ್ಟೆ ಹತ್ರ ಸೇರ್ಕೊಂಡು ಬದುಕಮ್ಮ ಆಡ್ತಾ ಇರ್ತಾರೆ. ಹಾಗೆ ಬಹಳ ರಾತ್ರಿ ಆಗುತ್ತದೆ. ಶಾರದ, ಅನಾಮಿಕ, ಭವ್ಯ ಬದುಕಮ್ಮನ ಚೆನ್ನಾಗಿ ಆಡಿ ಸುಸ್ತಾಗಿ ತಿರುಗಿ ಮನೆಗೆ ಬರುತ್ತಾರೆ. ಹಾಗೆ ಬಡಾಸೊಸೆ ಅನಾಮಿಕ ತನ್ನ ಅತ್ತೆಯವರ ಮನೆಯಲ್ಲಿ ಬದುಕಮ್ಮನ ಹಬ್ಬವನ್ನು ನಡೆಸಿಕೊಳ್ಳುತ್ತಾ ಎಷ್ಟೋ ಸಂತೋಷದಿಂದ ಜೀವಿಸುತ್ತಾ ಇರ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ, ನಮಸ್ತೆ. ಬಹಳ ಕತ್ತಲಾಗಿರುತ್ತದೆ. ಶಾರದಾ ಅನಾಮಿಕರು ಸಾಮಾನಿನ ಚೀಲವನ್ನು ಹಿಡಿದುಕೊಂಡು ಮನೆಯ ಕಡೆ ನಡೆಯುತ್ತಾ ಇರುವಾಗ ದಾರಿಯಲ್ಲಿ ಭವ್ಯಳ ಕ್ಲಾಸ್ ಟೀಚರ್ ಅಮೃತ ಸಿಗುತ್ತಾಳೆ. ಹಲೋ ಅನಾಮಿಕ, ಹೇಗಿದೆ ನಿನ್ನ ದೋಸೆ ವ್ಯಾಪಾರ? ಹಾಯ್ ಟೀಚರ್. ಗುಡ್ ಮೇಡಮ್, ನಮ್ಮ ಮಗಳು ಭವ್ಯಳ ಸ್ಟಡಿ ಹೇಗೆ ನಡೀತಾ ಇದೆ ಟೀಚರ್?
ನೈಸ್ ರೀ. ಆದರೆ ಅವಳು ಕ್ಲಾಸ್ ರೂಮ್ ಅಲ್ಲಿ ಮದರ್ ಬಗ್ಗೆ ಬರಿ ಅಂತ ಹೇಳಿದ್ರೆ ಫಾದರ್ ಬಗ್ಗೆ ಬರ್ದು ಕಡೆಯಲ್ಲಿ ಮಾತ್ರ ಮೈ ಫಾದರ್ ಇಸ್ ಮೈ ಮದರ್ ಅಂತ ಬರ್ತಿದ್ದಾಳೆ. ನೀವು ಭವ್ಯಳ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಲ್ಲ ಅನ್ಕೋತಾ ಇದೀನಿ ಎಂದು ಅಮೃತಾ ಟೀಚರ್ ಹೇಳುತ್ತಲೇ ಅನಾಮಿಕಾ ಹಾಗೆ ಮೌನವಾಗಿದ್ದು ಬಿಡುತ್ತಾಳೆ. ಅಷ್ಟು ಟೈಮ್ ನನ್ ಸೊಸೆಗೆ ಎಲ್ಲಿರುತ್ತೆ ಟೀಚರು? ಇಲ್ಲೋಡಿ, ಹೀಗೆ ಹೋಗಿ ಸಾಮಾನ್ ತಗೊಂಡ್ಬರ್ಬೇಕು, ದೋಸೆಗಾಗಿ ಹಿಟ್ಟು ರುಬ್ಬೇಕು, ಬೆಳಿಗ್ಗೆ ಸಾಯಂಕಾಲ ದೋಸೆ ಮಾರ್ಕೋಬೇಕು, ಇನ್ನು ಮಕ್ಕಳನ್ನು ನೋಡ್ಕೊಳ್ಳುವ ಟೈಮ್ ಎಲ್ಲಿದೆ ಹೇಳಿ? ಮಕ್ಕಳನ್ನು ಹೆಚ್ಚಾಗಿ ಮಗನೇ ನೋಡ್ಕೋತಾನೆ. ಅದಕ್ಕೆ ಇರ್ಬೋದು ಟೀಚರ್, ನನ್ನ ಮೊಮ್ಮಗಳು ತನಗೆ ಮದರ್ ಫಾದರ್ ಎಲ್ಲದೂ ನನ್ನ ಮಗನೇ ಅನ್ನ ಹಾಗೆ ಭಾವಿಸಿ ಬರ್ದಿರ್ತಾಳೆ. ಅದ್ರಲ್ಲಿ ತಪ್ಪೇನಿದೆ ಬಿಡಿ. ತಪ್ಪಿದೆಯೋ ಎಲ್ಲೋ ಮೌನವಾಗಿರುವ ಅನಾಮಿಕಾಳಿಗೆ ತಿಳಿಬೇಕು. ನನಗೆ ಉತ್ತರ ಹೇಳದೇ ಇದ್ರೂ ಪರವಾಗಿಲ್ಲ, ನೀವೇ ಆಲೋಚಿಸಿ ಅನಾಮಿಕಾ ಅವರೇ. ಎಷ್ಟು ಸಂಪಾದನೆ ಇದ್ದರೂ ಮಕ್ಕಳ ಪ್ರೇಮ ಕೂಡ ಮುಖ್ಯನೇ ಅಲ್ವಾ? ನಾವು ಏನು ಮಾಡಿದ್ರು ಮಕ್ಕಳಿಗಾಗಿಯೇ ಅಲ್ವಾ? ಮಕ್ಕಳನ್ನು ಮರೆತೋದ್ರೆ ಹೇಗೆ ಹೇಳಿ? ಮರ್ತೋಗೋದು ಹೇಗೆ ಟೀಚರು? ನನ್ನ ಸೊಸೆ ಯಾವತ್ತೂ ಹಾಗೆ ಮಾಡೋದಿಲ್ಲ ಕೂಡ. ಈ ಕಡೆ ಮನೇನ ಆ ಕಡೆ ದೋಸೆ ವ್ಯಾಪಾರನ ಸಮಾನವಾಗಿ ನೋಡ್ಕೋತಾಳೆ. ಅನಾಮಿಕಾ ಅವರೇ, ಭವ್ಯ ಬರದ ಮ್ಯಾಟರ್ ಓದಿದ ಮೇಲೆ ಅವಳು ಏನು ಮಿಸ್ ಆಗ್ತಾ ಇದ್ದಾಳೆ ಅಂತ ನನಗೆ ಅರ್ಥವಾಗ್ತಿದೆ. ನನಗೆ ಹೇಳ್ಬೇಕನ್ಸ್ತೋ ಹೇಳದೆ, ಇನ್ನು ಮೇಲೆ ನಿಮ್ಮಿಷ್ಟ ಎಂದು ಹೇಳಿ ಅಮೃತ ಟೀಚರ್ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ, ಶಾರದಾ ಇಬ್ಬರು ಮನೆ ಕಡೆ ನಡೆಯುತ್ತಾ ಸ್ವಲ್ಪ ಸಮಯದ ನಂತರ ಮನೆಗೆ ಬರುತ್ತಾರೆ. ಅನಾಮಿಕಾ ಬೆಡ್ರೂಮ್ ಹತ್ರಕ್ಕೆ ಬರ್ತಾಳೆ. ಭವ್ಯ ಬೆಡ್ ಮೇಲೆ ಕುತ್ಕೊಂಡು ಅಳ್ತಾ ಇರ್ತಾಳೆ. ತಂದೆ ರಮೇಶ್ ಸಮಾಧಾನಿಸುವ ಪ್ರಯತ್ನ ಮಾಡ್ತಾ ಇರ್ತಾನೆ, ಆದ್ರೆ ಭವ್ಯ ಮಾತ್ರ ಅಳು ನಿಲ್ಸೋದಿಲ್ಲ. ದುಃಖದಿಂದ ಹೀಗಂತಾಳೆ, ಯಾಕೆ ಅಪ್ಪ ಅಮ್ಮ ನನಗೆ ಅನ್ನ ತಿನ್ಸೋದಿಲ್ಲ? ಯಾಕೆ ಅಪ್ಪ ಅಮ್ಮ ನನ್ನ ಜೊತೆ ಆಡ್ಕೊಳ್ಳಲ್ಲ? ಯಾಕೆ ಅಪ್ಪ ಅಮ್ಮ ನನ್ನನ್ನು ತನ್ನ ಮೇಲೆ ಮಲಗಿಸ್ಕೊಳ್ಳೋದಿಲ್ಲ? ಸ್ಕೂಲಲ್ಲಿ ಮಕ್ಕಳು ತಮ್ಮ ತಮ್ಮ ಮದರ್ ಬಗ್ಗೆ ಎಷ್ಟು ದೊಡ್ಡದಾಗಿ ಹೇಳ್ತಾರೆ ಗೊತ್ತಾ ಅಪ್ಪ? ಬೇಬಿ, ನೀನು ಕೂಡ ಮದರ್ ಇದ್ದಾಳೆ, ನೀನು ಕೂಡ ದೊಡ್ಡದಾಗಿ ಹೇಳುತ್ತಾಯಿ. ಅಷ್ಟು ದೊಡ್ಡದಾಗಿ ಏನಂತ ಬರಿಬೇಕು ಅಪ್ಪ? ನೀನೇ ತಿಂಡಿ ತಿನ್ನಿಸ್ತೀಯಾ, ನೀನೇ ಸ್ಕೂಲ್ಗೆ ಕರ್ಕೊಂಡು ಹೋಗ್ತೀಯಾ, ನೀನೇ ಸ್ಕೂಲಿಂದ ಕರ್ಕೊಂಡ್ಬಂದು ಫೇಸ್ ವಾಶ್ ಮಾಡಿಸಿ ಟ್ಯೂಷನ್ಗೆ ಕಳಿಸ್ತೀಯಾ, ತಿರುಗಿ ರಾತ್ರಿ ಮನೆಗೆ ಬಂದ ಮೇಲೆ ಕೂಡ ನೀನೇ ಮತ್ತೆ ನನಗೆ ಅನ್ನ ತಿನ್ನಿಸ್ತಾ ಎಷ್ಟೊಂದು ಮಾರಲ್ ಸ್ಟೋರಿ ಹೇಳ್ತೀಯ. ಇಲ್ಲಿ ಎಲ್ಲಿನೂ ನನಗೆ ಅಮ್ಮ ಕಾಣಿಸ್ತಾನೆ ಇಲ್ಲ ಅಪ್ಪ, ನೀನೇ ಕಾಣಿಸ್ತಾ ಇದೀಯಾ. ಅದಕ್ಕೆ ಅಪ್ಪ ನಾನು ನೀನೇ ನನಗೆ ಅಮ್ಮ ಅಂತ ಬರ್ದೆ ಎಂದು ಭವ್ಯ ಹೇಳುತ್ತಲೇ ರಮೇಶನಿಗೆ ತುಂಬಾ ಆನಂದವೆನಿಸುತ್ತದೆ. ಆದರೆ ಆ ರೂಮಿನ ಬಾಗಿಲಿನಲ್ಲಿರುವ ಅನಾಮಿಕಾ ಆ ಮಾತು ಕೇಳಿ ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ತನ್ನಲ್ಲಿ ತಾನು ಹೀಗೆ ಅನ್ಕೋತಾಳೆ, ಅಮೃತ ಟೀಚರ್ ಹೇಳಿದ್ದು ನಿಜನೇ, ನನ್ನ ಮಗಳು ನನ್ನನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾಳೆ, ಇನ್ ಮೇಲಿಂದ ಅವಳಿಗಾಗಿ ಟೈಮ್ ಇಡಬೇಕು, ಆಡ್ಕೋಬೇಕು, ಓದಿಸ್ಬೇಕು, ತಿನ್ನಿಸ್ಬೇಕು, ಅವಳಿಗೆ ಅಮ್ಮನ ಪ್ರೇಮನ ಹಂಚಬೇಕು ಎಂದು ಅಂದುಕೊಂಡು ಕಣ್ಣೀರು ಒರೆಸಿಕೊಂಡು ಭವ್ಯಳ ಹತ್ರಕ್ಕೆ ಬರ್ತಾಳೆ. ನಗುತ್ತಾ ಹೀಗಂತಾಳೆ, ನನ್ನ ಭವ್ಯ ಪಾಪ ಏನ್ ಮಾಡ್ತಾ ಇದ್ದಾಳೆ ಎಂದು ಎತ್ತಿಕೊಳ್ಳುತ್ತಾಳೆ. ಅಷ್ಟೇ, ಭವ್ಯ ಎಷ್ಟೋ ಸಂತೋಷ ಪಡುತ್ತಾಳೆ. ಇಬ್ಬರು ಮಾತನಾಡಿಕೊಳ್ಳುತ್ತಾ ಎಷ್ಟೋ ಸಂತೋಷದಿಂದ ಮಾತನಾಡಿಕೊಳ್ಳುತ್ತಾ ಇರ್ತಾರೆ. ಅದನ್ನು ನೋಡಿ ರಮೇಶ್ ಕೂಡ ತುಂಬಾ ಸಂತೋಷ ಪಡುತ್ತಾನೆ. ಹಾಗೆ ಆ ದಿನ ಕಳೆದು ಹೋಗುತ್ತೆ. ಮಾರನೇ ದಿನ ಬೆಳಿಗ್ಗೆ 8 ಗಂಟೆಯ ಸಮಯ. ಇನ್ನು ಮರದ ಕೆಳಗೆ ಅತ್ತೆ ಸೊಸೆಯರು ಶಾರದಾ ಅನಾಮಿಕಾ ಕಲಿತು ನಡೆಸುತ್ತಿರುವ ದೋಸೆ ವ್ಯಾಪಾರ ಫುಲ್ ಬಿಸಿಯಾಗಿರುತ್ತೆ. ದೋಸೆಗಾಗಿ ಬರ್ತಾ ಇರುವವರಿಗೆ ಅನಾಮಿಕಾ ದೋಸೆ ಹಾಕ್ತಾ ಇರ್ತಾಳೆ. ಶಾರದಾ ತಗೊಂಡ್ ಹೋಗಿ ಕೊಡ್ತಾಳೆ. ಕೌಂಟರ್ ಹತ್ತ ಕೂತ್ಕೊಂಡ ಪ್ರಸಾದ್ ದೋಸೆ ತಿಂದು ಹೋಗ್ತಾ ಇರುವ ಹತ್ರದಿಂದ ದುಡ್ಡು ತಗೋತಾ ಇರ್ತಾನೆ. ಶಾರದಾ, ಸ್ವಲ್ಪ ಹೊತ್ತು ಕೌಂಟರ್ ನೋಡ್ಕೋತಾ ಇರ್ತೀಯಾ, ನಾನು ಮನೆವರೆಗೆ ಹೋಗಿ ಬರ್ತೀನಿ. ಈಗ ಮನೆಗೇನಕ್ಕೆ, ಇಲ್ಲಿ ಇಷ್ಟೊಂದು ಕೆಲಸ ಇದ್ರೆ ನಿಮ್ಗೆ ಮನೆಗೆ ಹೋಗ್ಬೇಕನ್ನಿಸ್ತಾ ಇದೆಯಾ ಹೇಗೆ? ಅಯ್ಯೋ ಶಾರದಾ, ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋದು ನನಗಾಗಿ ಅಲ್ಲ, ಮಕ್ಕಳಿಗಾಗಿ. ಹರೀಶ್ ಭವ್ಯ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿಯಾಗಿರ್ತಾರಲ್ಲ, ಈಗ ನಾನು ಹೋಗಿ ದೋಸೆ ಕೊಟ್ರೆ ಅವರು ತಿಂದ್ಕೊಂಡು ಸ್ಕೂಲ್ಗೆ ಹೋಗ್ತಾರೆ. ಹೌದಲ್ವಾ, ದೋಸೆ ಹಡಹುಡಿನಲ್ಲಿ ಬಿದ್ದು ಮಕ್ಕಳ ಟಿಫಿನ್ ಬಗ್ಗೆ ಆಲೋಚಿಸೇ ಇಲ್ಲ. ಸರಿ ಸರಿ ಇರಿ, ನಾನು ಎರಡು ನೋಡ್ಕೋತೀನಿ ಬಿಡು. ಸೊಸೆ ಬಿಸಿ ಬಿಸಿಯಾಗಿ ದೋಸೆ ಹಾಕ್ತಾಳೆ, ನಾನು ಬಾಕ್ಸ್ ಅಲ್ಲಿಟ್ಟು ತಂದ್ಕೊಡ್ತೀನಿ. ಸರಿ ಶಾರದಾ, ಹೋಗು, ಹೋಗಿ ಮಕ್ಕಳಿಗಾಗಿ ಆ ಬಿಸಿ ಬಿಸಿ ದೋಸೆ ತಗೊಂಬ ಹೋಗು ಎಂದು ಹೇಳುತ್ತಾಳೆ. ಶಾರದಾ ದೋಸೆ ಹಾಕುತ್ತಿರುವ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ. ಸೊಸೆ, ಮಕ್ಕಳಿಗಾಗಿ ದೋಸೆ ಹಾಕಿ ಕಳಿಸ್ಬೇಕು, ನಾವು ವ್ಯಾಪಾರದಲ್ಲಿ ಬಿದ್ದು ಮಕ್ಕಳನ್ನ ಮರ್ತೋಗಿದ್ದೀವಿ. ಮನೆ ಹತ್ರ ಮಗ ಮಕ್ಕಳು ದೋಸೆಗಾಗಿ ಎದುರು ನೋಡ್ತಾ ಇರ್ತಾರೆ. ಈಗ್ಲೇ ಹಾಕ್ತೀನಿ ಅತ್ತೆ ಎಂದು ಹೇಳಿ ಅನಾಮಿಕಾ ಬಿಸಿ ಬಿಸಿ ದೋಸೆ ಹಾಕುತ್ತಾ ಇರುತ್ತಾಳೆ. ಸ್ಕೂಲ್ಗೆ ರೆಡಿಯಾದ ಮಕ್ಕಳು ಹರೀಶ್ ಭವ್ಯರನ್ನು ಕರೆದುಕೊಂಡು ರಮೇಶ್ ಅವರ ಹತ್ರಕ್ಕೆ ಬರ್ತಾನೆ. ಏನಪ್ಪ ಇದು, ದೋಸೆ ವ್ಯಾಪಾರದಲ್ಲಿ ದುಡ್ಡು ಬರ್ತಾ ಇದೆ ಅಂತ ಮಕ್ಕಳನ್ನು ಮರ್ತೋದ್ರೆ ಹೇಗೆ ಹೇಳಿ? ಕನಿಷ್ಠ ಫೋನ್ ಮಾಡಿ ಆದ್ರೂ, ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ನಾನೇ ಬಂದು ಮಕ್ಕಳಿಗಾಗಿ ದೋಸೆ ತಗೊಂಡು ಹೋಗ್ತಾ ಇದ್ದೆ ಅಲ್ಲ. ಮನೆ ಹತ್ರ ನಿಧಾನವಾಗಿ ತಿಂತಾ ಇದ್ರು, ಈಗ ನೋಡಿ
ಟೈಮ್ ಆಗಿದೆ ಅಂತ ಏನಂತಾರೆ ಅವರು ಎಂದು ಹೇಳುತ್ತಲೇ ಭವ್ಯ ಕೋಪದಿಂದ ತನ್ನ ತಾಯಿ ಅನಾಮಿಕಳ ಕಡೆ ನೋಡ್ತಾಳೆ. ನನಗೆ ನಿನ್ನೆ ನೀನು ಹೇಳಿದ್ದೇನು ಮಮ್ಮಿ, ಈಗ ಮಾಡ್ತಾ ಇರೋದೇನು? ನನಗೆ ದೋಸೆ ಬೇಡ, ಏನು ಬೇಡ, ಬಾ ಅಪ್ಪ ಸ್ಕೂಲ್ಗೆ ಲೇಟ್ ಆಗುತ್ತೆ ಎಂದು ಅನ್ನುತ್ತಾಳೆ. ದೋಸೆ ತಿಂತಾ ಇರುವವರು ಅನಾಮಿಕಳನ್ನು ಭವ್ಯಳನ್ನೇ ನೋಡ್ತಾರೆ. ಆಗೋಯ್ತಿ ತಾಯಿ, ಇಲ್ಲಿ ನೋಡು ನಾನು ನಿನಗೆ ದೋಸೆ ತಿನ್ನಿಸ್ತೀನಿ ಎಂದು ಹೇಳುತ್ತಾ ಇರುವಾಗ ಭವ್ಯ ಏನು ಮಾತನಾಡದೆ ಅಲ್ಲಿಂದ ಹೊರಟು ಸ್ಕೂಲ್ ಕಡೆ ನಡೀತಾ ಇರ್ತಾಳೆ. ಅದನ್ನು ನೋಡಿದ ರಮೇಶ್ ಹರೀಶ್ನನ್ನು ಕರೆದುಕೊಂಡು ಭವ್ಯಳ ಹತ್ರಕ್ಕೆ ಬರ್ತಾನೆ. ಇಬ್ಬರ ಜೊತೆ ಸ್ಕೂಲ್ ಕಡೆ ನಡೀತಾ ಇರ್ತಾನೆ. ಅನಾಮಿಕಾ ದುಃಖ ಪಡುತ್ತಾ ಇರುವಾಗ ಶಾರದಾ ಹೀಗಂತಾಳೆ, ಅದು ಚಿಕ್ಕ ಮಗು ಸೊಸೆ, ತಾಯಿ ಜವಾಬ್ದಾರಿನ ಅರ್ಥ ಮಾಡಿಕೊಳ್ಳುವ ವಯಸ್ಸು ಇನ್ನು ಬಂದಿಲ್ಲ, ನೀನು ದುಃಖ ಪಡಬೇಡ, ದೋಸೆಗಾಗಿ ಬಂದವರು ಹಿಂದೆ ಹೋಗುವಾಗಿದ್ದಾರೆ, ನೀನು ದೋಸೆ ಹಾಕೋದನ್ನ ಶುರು ಮಾಡು ಎಂದು ಹೇಳುತ್ತಲೇ ಅನಾಮಿಕಾ ದುಃಖದಿಂದ ಮೇಲೆದ್ದು ದೋಸೆ ಹಾಕಲಿಕ್ಕೆ ಶುರು ಮಾಡ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಮಳೆಗಾಲ ಶುರುವಾಗುತ್ತೆ. ನಾನ್ ಸ್ಟಾಪ್ ಆಗಿ ಮಳೆ ಬೀಳುತ್ತಾ ಇದ್ದುದರಿಂದ ಅನಾಮಿಕಳ ದೋಸೆ ವ್ಯಾಪಾರ ಏಟು ತಿನ್ನೋದಕ್ಕೆ ಶುರುವಾಗುತ್ತೆ. ಅತಿ ಕಷ್ಟದಿಂದ ಮಳೆಯಲ್ಲಿ ಕೊಡೆ ಹಿಡಿದುಕೊಂಡು ಬಂದು ದೋಸೆ ವ್ಯಾಪಾರ ಶುರು ಮಾಡಿದರು. ಮಳೆಯ ಕಾರಣದಿಂದ ತಿನ್ನೋದಕ್ಕೆ ಯಾರೂ ಬರ್ತಾ ಇರಲಿಲ್ಲ, ಅದರಿಂದ ಸಂಪಾದನೆ ಬಹಳ ಕಡಿಮೆಯಾಗುತ್ತೆ. ಒಂದು ದಿನ ಹೊರಗೆ ಮಳೆ ಬೀಳುತ್ತಾ ಇರುವಾಗ ಅನಾಮಿಕಾ ಕಿಟಕಿ ಹತ್ರ ದಿಗಲಿನಿಂದ ನಿಂತಿರ್ತಾಳೆ. ಆಗಲೇ ಅಲ್ಲಿಗೆ ಅತ್ತೆ ಶಾರದ ಬಂದು ಹೀಗಂತಾಳೆ, ದುಃಖ ಪಡಬೇಡ ಸೊಸೆ, ಎಲ್ಲ ದಿನಗಳು ಯಾವತ್ತೂ ಒಂದೇ ಆಗಿರೋದಿಲ್ಲ, ಏರುಪೇರು ಇದ್ದೇ ಇರುತ್ತೆ, ನಾವು ಅದನ್ನ ಸಮಾನವಾಗಿ ತಗೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು, ಹೀಗೆ ದುಃಖ ಪಡ್ತಾ ದಿಗಲಿನಿಂದ ಇರಬಾರ್ದು. ನೀವೇ ನೋಡ್ತಾ ಇದ್ದೀರಲ್ಲ ಅತ್ತೆ, ಈ ಮಳೆಗಾಲ ಶುರುವಾದಾಗಿನಿಂದ ನಮ್ಮ ದೋಸೆ ವ್ಯಾಪಾರ ಎಷ್ಟು ನಷ್ಟದಲ್ಲಿದೆಯೋ. ನಿನ್ನ ದುಃಖ ನನಗೆ ಅರ್ಥವಾಯ್ತು ಕಣೆ ಸೊಸೆ, ಆದ್ರೆ ಏನ್ ಮಾಡೋಣ ಹೇಳು, ಮಳೆಯಲ್ಲಿ ಕೂಡ ಅವರು ನಮ್ಮ ಹತ್ರ ಬಂದು ದೋಸೆ ತಿನ್ನೋ ಹಾಗೆ ಮಾಡೋದಿಕ್ಕೆ ನಮ್ಮ ಹತ್ರ ಏನು ಅದೃಶ್ಯ ಶಕ್ತಿ ಏನಿಲ್ವಲ್ಲ, ನಮಗಾಗಿ ಕಾಲ ಅಲ್ವಲ್ಲ, ಕಾಲದ ಜೊತೆ ನಾವು ನಡೆಯೋದು ಓಡೋದು ಕಲ್ತ್ಕೋಬೇಕು, ಕಾಲ ಬದಲಾಗಲ್ಲ, ಆಗಲೇ ನಾವು ಸಮರ್ಥವಾಗಿ ಎದುರಿಸ್ತೀವಿ ಸೊಸೆ ಎಂದು ಶಾರದ ಹೇಳುತ್ತಾ ಇರುತ್ತಾಳೆ. ಆದರೆ ಅನಾಮಿಕಳ ಆಲೋಚನೆ ಅದೃಶ್ಯ ಶಕ್ತಿ ಅನ್ನುವ ಪದದ ಹತ್ರವೇ ನಿಂತಿದೆ ಎಂದು ತಿಳಿಯಲಿಲ್ಲ. ಅನಾಮಿಕ ಮಳೆಯಲ್ಲಿ ಕೂಡ ತನ್ನ ದೋಸೆಗಾಗಿ ಜನರನ್ನು ಕರೆಸುವ ದಿಶೆಯಲ್ಲಿ ಆಲೋಚನೆ ಶುರು ಮಾಡುತ್ತಾಳೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಅನಾಮಿಕ ಬಹಳ ಸೀರಿಯಸ್ ಆಗಿ ಆಲೋಚಿಸ್ತಾ ಇರ್ತಾಳೆ. ಆಗ ಅನಾಮಿಕಳಿಗೆ ಒಂದು ಒಳ್ಳೆ ಆಲೋಚನೆ ಬರುತ್ತೆ. ಸಂತೋಷ ಪಡುತ್ತಾ ಹೀಗಂತಾಳೆ, ಅತ್ತೆ ಬಂಗಾರದ ದೋಸೆ ಮಾಡಿ ಮಾರೋಣ. ಆಗ ಮಳೆಯಲ್ಲಿ ಜನರು ದೋಸೆ ತಿನ್ನೋದಕ್ಕೆ ಯಾಕೆ ಬರಲ್ಲ, ಹೇಗೆ ಬರಲ್ವೋ ಆಗ ನೋಡೋಣ ಎಂದು ಹೇಳುತ್ತಲೇ ಶಾರದ ಆಶ್ಚರ್ಯ ಹೋಗಿ ಹೀಗಂತಾಳೆ, ಬಂಗಾರದ ದೋಸೆ ಮಾಡಿ ಮಾರ್ತೀಯಾ, ಹುಚ್ಚೇನಾದ್ರೂ ಹಿಡಿದಿದ್ಯಾ, ಬಂಗಾರದ ದೋಸೆ ಹೇಗೆ ಹಾಕ್ತೀಯೇ, ನಿನ್ನ ಹತ್ರ ಏನಾದ್ರೂ ಮಾಯಶಕ್ತಿ ಇದೆಯಾ? ಏನು ಮಾಯಶಕ್ತಿ ಅಲ್ಲ ಅತ್ತೆ, ಸ್ವಯಂ ಕೃಷಿ ಇದೆ. ದೋಸೆ ವ್ಯಾಪಾರದಿಂದ ನಾವು ಸಂಪಾದಿಸಿದ್ದರಲ್ಲಿ ಸ್ವಲ್ಪ ದುಡ್ಡು ತೆಗೆದು ಒಂದು ತೊಲ ಬಂಗಾರನ ಕೊಂಡ್ಕೊಳ್ಳೋಣ. ಆ ಬಂಗಾರವನ್ನು ಕರಗಿಸಿ ದೋಸೆ ಮೇಲೆ ಹಾಗೆ ಹಾಗೆ ಹಾಕ್ತಾ ಮಾಡ್ತಾ ಇರೋಣ, ಆದ್ರಿಂದ ಅದು ಬಂಗಾರದ ದೋಸೆ ಆಗಿ ಹೋಗುತ್ತೆ. ಈಗ ನಾವು ಹೊರಗೆ ಬಿಸಿ ಬಿಸಿ ಬಂಗಾರದ ದೋಸೆ ಅಂತ ಬೋರ್ಡ್ ಇಡೋಣ. ದೋಸೆಯಲ್ಲಿ 1 ಗ್ರಾಂ ಗೋಲ್ಡ್ ಇರುತ್ತೆ, ಅದು ಯಾರಿಗೆ ಬಂದ್ರೆ ಅವರಿಗೆ ಸ್ವಂತ ಅಂತ ಕೂಡ ಹೇಳೋಣ. ಆಗ ನೋಡಿ ಅತ್ತೆ, ಮಳೆಯಲ್ಲಿ ಕೂಡ ಸೊಸೆಯ ಬಂಗಾರದ ದೋಸೆ ವ್ಯಾಪಾರ ಫುಲ್ ಬಿಸಿಯಾಗಿ ಸಾಗುತ್ತಲ್ವಾ? ಹೌದು ಅತ್ತೆ, 1 ಗ್ರಾಂ ಗೋಲ್ಡ್ ಯಾವುದೋ ಒಂದು ದೋಸೆಯಲ್ಲಿ ಇಡೋಣ, ಅದನ್ನು ನಾವು 10 ದೋಸೆ ಆದ ಮೇಲೆ 1 ದೋಸೆಯನ್ನಲ್ಲಿ ಇಡ್ತೀವಿ, ಅದನ್ನು ತಗೊಂಡವನಿಗೆ 1 ಗ್ರಾಂ ಗೋಲ್ಡ್ ಬರುತ್ತೆ. ಅವನು ಸಂತೋಷ ಪಡುತ್ತಾ, ಹೋದ್ರೆ ಹೋಗ್ಲಿ, 30 ರೂಪಾಯಿ 5,000 ಬೆಲೆ ಬಾಳುವ ಗ್ರಾಂ ಬಂಗಾರ ಬಂದಿದೆ ಅಂತ ಸಂಭ್ರಮ ಪಡ್ತಾನೆ. ಅದನ್ನು ನೋಡಿ ಮಿಕ್ಕವರು ಕೂಡ ಆಸೆ ಪಡ್ತಾರೆ, ನನಗೆ ಕೂಡ ಬರ್ತಾ ಇದೆಯೋ ಏನೋ ಅಂತ ಮಿಕ್ಕವರು ಕೂಡ ತಿಂತಾರೆ, ಮನೆಗೆ ತಗೊಂಡು ಹೋಗೋರು ಮನೆಗೆ ತಗೊಂಡು ಹೋಗ್ತಾ ಇರ್ತಾರೆ ಎಂದು ಅತ್ತೆ ಸೊಸೆಯರು ಮಾತನಾಡಿಕೊಂಡು ದುಡ್ಡು ತೆಗೆದುಕೊಂಡು ಮಳೆಯಲ್ಲಿ ಕೊಡೆ ಹಿಡಿದುಕೊಂಡು ಬಂಗಾರದ ಅಂಗಡಿ ಹತ್ರ ಹೋಗ್ತಾರೆ. ಅಂಗಡಿಯವನ ಹತ್ರ ಬಂಗಾರದ ಬಗ್ಗೆ ಮಾತನಾಡಿ 1 ತೊಲ ಬಂಗಾರವನ್ನು ಕೊಂಡುಕೊಳ್ತಾರೆ. ಅದು ಗ್ರಾಮ್ ಗೋಲ್ಡ್ ಆಗಿ ಕಟ್ ಮಾಡಿಸಿಕೊಂಡು ಮನೆಗೆ ಹೋಗುತ್ತಾರೆ. ಮಾರನೇ ದಿನ ಮಳೆಯಲ್ಲಿ ಅನಾಮಿಕ ಬಂಗಾರದ ದೋಸೆ ಹಾಕಿ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹಾಗೆ ಆ ಬಂಗಾರದ ದೋಸೆಯ ವಿಷಯ ಊರೆಲ್ಲ ತಿಳಿದು ಹೋಗುತ್ತೆ. ಮಳೆಯಲ್ಲಿ ಕೂಡ ಬಂಗಾರಕ್ಕಾಗಿ ದೋಸೆ ತಿನ್ನೋದಕ್ಕೆ ಜನ ಬರ್ತಾ ಇರ್ತಾರೆ. ಅದೃಷ್ಟವಂತರು ಮಾತ್ರ 1 ಗ್ರಾಂ ಬಂಗಾರ ಬರುತ್ತಲೇ ಸಂತೋಷ ಪಡುತ್ತಾ ಹಿಗ್ಗುತ್ತಾ ಇರುತ್ತಾರೆ. ಹಾಗೆ ಅನಾಮಿಕ ಶುರು ಮಾಡಿದ ಬಂಗಾರದ ದೋಸೆ ವ್ಯಾಪಾರ ವಿಜಯವಂತಾಗಿ ಸಾಗುತ್ತಾ ಅನಾಮಿಕಳ ಕುಟುಂಬದ ಜೊತೆ ಊರಿನಲ್ಲೆಲ್ಲವರನ್ನು ಕೂಡ ಸಂತೋಷ ಪಡಿಸುತ್ತದೆ. ಅನಾಮಿಕ ಬೆಳಿಗ್ಗೆ ಹೊತ್ತು ದೋಸೆ ವ್ಯಾಪಾರವನ್ನು ಇಟ್ಟು ರಾತ್ರಿ ಹೊತ್ತು ಮಕ್ಕಳ ಜೊತೆ ಸಂತೋಷದಿಂದ ಕಳೆಯುತ್ತಾ ಇರುತ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.